ಸೀಬೆ ಗಿಡ ಇದು ನೋಡೋದಿಕ್ಕೆ ಇನ್ನು ಮರ ಆಗಿಲ್ಲ, ಬಟ್ ಇದು ಬಿಡೋ ಕಾಯಿಗಳು ನೋಡಿದ್ರೆ ನೀವು ಮರ ಅಂತಾನೆ ಹೇಳೋದು, ಆ ಲೆವೆಲ್ ಆಗಿ ಬಿಡುತ್ತೆ. ಬಾಯ್ಸ್ ಅಂಡ್ ಗರ್ಲ್ಸ್ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚೆಕ್ ಮಾಡಿ ಕ್ಲಾಸಿಕ್ ರಮ್ಮಿ ಆ್ಯಪ್. ಇದೊಂದು ಸ್ಕಿಲ್ ಬೇಸ್ಡ್ ರಮ್ಮಿ ಆ್ಯಪ್ ಆ್ಯಂಡ್ ನೀವು ಇದನ್ನ ಆಡಿ ಗೆಲ್ಬೋದು ರಿಯಲ್ ಕ್ಯಾಶ್. ಆ್ಯಂಡ್ ಇದರ ಯೂಸರ್ಸ್ 1 ಮಿಲಿಯನ್ಕಿಂತ ಜಾಸ್ತಿ ಜನ ಇದ್ದಾರೆ. ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ನೀವು ಗೆದ್ದಿರೋ ಹಣನ ಈಸಿಯಾಗಿ ವಿತ್ಡ್ರಾ ಮಾಡ್ಕೊಬೋದು. ಆ್ಯಂಡ್ ಇದರ ಕಸ್ಟಮರ್ ಸರ್ವಿಸು 24/7 ಅವೈಲಬಲ್ ಇದೆ. ನೀವು ಹೊಸದಾಗಿ ರಿಜಿಸ್ಟರ್ ಮಾಡಿಕೊಂಡು ಯೂಸ್ ಮಾಡಿದ್ರೆ ಕೂಪನ್ ಕೋಡ್ MEGA100 ಅಂತ ನೀವು ಗೆಲ್ಬೋದು ಅಪ್ ಟು 5,000 ರುಪೀಸ್ ಬೋನಸ್ ಮತ್ತೆ 500 ರೂಪಾಯಿ ತನಕ ಇನ್ಸ್ಟೆಂಟ್ ಕ್ಯಾಶ್ ವೆಲ್ಕಮ್ ಬೋನಸ್ ಆಗಿ. ಈ ಆಪ್ನ ಗ್ರಾಫಿಕ್ಸ್ ಚೆನ್ನಾಗಿದೆ ಹಾಗೂ ಇದರ ಯೂಸರ್ ಇಂಟರ್ಫೇಸ್ ಕೂಡ ಚೆನ್ನಾಗಿದೆ. ಸೊ ಬಾಯ್ಸ್ ಅಂಡ್ ಗರ್ಲ್ಸ್ ಕ್ಲಾಸಿಕ್ ರಮ್ಮಿ ಆಪ್ನ ಡೌನ್ಲೋಡ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ, ಆಡಿ, ಎಂಜಾಯ್ ಮಾಡಿ. ಸೊ ಟೈಮ್ ಈಗ 11 ಗಂಟೆ ಆಗ್ತಾ ಇದೆ. ಈಗ ಸ್ಟ್ರೀಮ್ ಮುಗಿಸ್ತೇವೆ, ಇವತ್ತು ಒಂಚೂರು ಬೇಗ ಸ್ಟ್ರೀಮ್ ಮುಗಿಸ್ತೇವೆ. ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ತಾ ಇದೆ, ತಡಿಯಕ್ಕೆ ಆಗ್ತಾ ಇಲ್ಲ ನನಗೆ. ಏನಾದ್ರು ಒಂದು ತಿನ್ನಲೇಬೇಕು ಅಂತ ಅನಿಸ್ತಾ ಇದೆ, ಹಾಗಾಗಿ ಬನ್ನಿ ಏನಾದ್ರು ತಿನ್ನೋಣ. ಬರೀ ಫ್ರೂಟ್ಸ್ ತಿಂದಿದ್ದೆ, ಅದು ಬೇಗ ಅರಗ್ಬಿಟ್ಟಿದೆ ಅನಿಸುತ್ತೆ. ಅದಕ್ಕೆ ಸಿಕ್ಕಾಬಿಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ಹಸುವಾಗ್ತಾ ಇದೆ. ಮ್ಯಾಗಿ ಇಟ್ಟಿದ್ದಾರೆ, ಬಟ್ ಒಂದೇ ಒಂದು ಪ್ಯಾಕೆಟ್ ಇದೆ ಇದರೊಳಗೆ, ಐ ಮೀನ್ ಒಂದೇ ಒಂದು ಬ್ಲಾಕ್ ಇರುತ್ತಲ್ಲ ಅದಿದೆ ಅಷ್ಟೇ. ಸದ್ಯಕ್ಕೆ ಅದೇ ಬೆಟರು, ಅದನ್ನೇ ಮಾಡ್ಕೊಂಡು ತಿನ್ನೋಣ. ಮನೇಲಿ ಎಲ್ಲ ಮಲಗಿದ್ದಾರೆ, ಜಾಸ್ತಿ ಜೋರಾಗಿ ಮಾತಾಡೋಕ್ಕಾಗಲ್ಲ, ಇಲ್ಲಾಂದರೆ ಆಮೇಲೆ ಏನೋ ಆಯ್ತೇನೋ ಹೆಚ್ಚು ಕಡಿಮೆ ಆಯಿತು ಅಂತ ಬರ್ತಾರೆ. ಸೊ ಸ್ಲೋ ಆಗಿ ಕೆಲಸ ಮುಗಿಸ್ಕೊಂಡು ಸಿಗ್ತೀನಿ. ಕಡಿಮೆ ಅದರಲ್ಲಿ ಒಂದೊಂದು ಪೀಸ್ ಏನಿರುತ್ತೆ ಒಳಗಡೆ ಅದು ತುಂಬ ಇಂಪಾರ್ಟೆಂಟು, ವೇಸ್ಟ್ ಮಾಡೋದಕ್ಕಾಗೋದಿಲ್ಲ. ನಾನೇನು ಅಂದ್ಕೊಂಡಿದ್ದೆ, ಬಟ್ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಕಡಿಮೆ ಆಯ್ತಿದು. ಸೊ ಆಸಮ್, ಇಷ್ಟೇ ಇಷ್ಟ ಆಗಿದೆ, ಒಂದು ಸಣ್ಣ ಪ್ಲೇಟಲ್ಲಿ ಟೇಸ್ಟ್ ಮಾಡಿ ನೋಡೋಣ. ಸುಮಾರು 2-3 ವರ್ಷ ಮೇಲಾಯ್ತಿನೋ ನಾನು ಮ್ಯಾಗಿ ಮಾಡಿಕೊಂಡು. ನೋಡೋಕ್ಕೆ ಫುಲ್ ಕಲರ್ಫುಲ್ ಆಗಿದೆ ನೋಡಿ ಹೆಂಗೆ, ಬಟ್ ಇಷ್ಟೇ ಇಷ್ಟಿದೆ. ಇನ್ನೊಂಚೂರು ಇದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತಾ ಇದೆ, ಬಟ್ ಏನು ಮಾಡೋಕ್ಕಲ್ಲ. ಸೊ ಇದಕ್ಕೇನು ಮಸಾಲೆ ಕೊಟ್ಟಿರ್ತಾರೆ ಸಣ್ಣ ಪ್ಯಾಕೆಟಲ್ಲಿ, ಅದಲ್ದರೆ ಇನ್ನೊಂಚೂರು ನಾನು ಎಕ್ಸ್ಟ್ರಾ ಖಾರದ ಪುಡಿ ಅದು ಇದೆಲ್ಲ ಹಾಕಿದ್ದೀನಿ. ಸೊ ಖಾರವಾಗಿದೆ, ಇನ್ನೂ ಚೆನ್ನಾಗಿದೆ. ಕಲರ್ಗೆ ತಕ್ಕಂತೆ ಇದೆ ದೇವರಾಣೆ. ಇನ್ನೊಂಚೂರು ಇದ್ದಿದ್ರೆ ಚೆನ್ನಾಗಿರೋದು ಅನ್ನಿಸ್ತಾ ಇದೆ. ಸೊ ನೀವೇನು ಮಾಡೋಕ್ಕಾಗಲ್ಲ, ಇದು ತಿನ್ಬಿಟ್ಟು ಕಂಪ್ಲೀಟ್ ಮಾಡ್ಬಿಟ್ಟು ಒಂದು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮೇ ಬಿ ಬೆಳಗ್ಗೆ ಸಿಗ್ತೀನಿ ನಿಮಗೆ ಡೈರೆಕ್ಟಾಗಿ. ಕ್ಯಾಮ್ರಾ ಬೇಕೋ ಬೇಡವಾ? ಕ್ಯಾಮ್ರಾ ಕೊಡ್ತೀನಿ, ಬಯಲು ಬಯಲಿ ಕೊಡಿ. ಈಗ ಕ್ಯಾಮ್ರಾ ಕೊಡ್ತೀನಿ ನಿನಗೆ, ಎಷ್ಟು ಜೋರಾಗಿ ಆಗುತ್ತೋ ಅಷ್ಟು ಜೋರಾಗಿ ಟೈಟಾಗಿ ಹೆಗ್ ಮಾಡಿಬಿಟ್ಟು ಕಿಸಿ ಕೊಡು. ಕೊಡುವ ಮಾಮ, ಕ್ಯಾಮ್ರಾ ಕೊಡು. ಪೋಸ್ ಕೊಟ್ಟಿ ಸಾಕು, ಟೈಟ್ ಹಗ್ ಮಾಡ್ಬಿಟ್ಟು ಕಿಸ್ ಕೊಡು. ನಿಮಗೆ ಭದ್ರಾಗಿ ಭದ್ರಾಗಿ ಗಟ್ಟ ಇಲ್ಲ, ಬೇಕು ಬೇಕು ನೀನು ಮಾಡಿ ಸುಮ್ಮನೆ ಆಲ್ಮೋಸ್ಟ್ ಮಾಡಕ್ಕೆ ಹೋಗಿ. ಮಾಡು ಮಾಡು ಬೇಗ ಟೈಟ್ ಹಗ್. ಏ ಏನದು, ಯಾವ ಗಾಡಿ ಸ್ಟಾರ್ಟ್ ಆದಂಗೆ, ಜನರೇಟರ್ ಸ್ಟಾರ್ಟ್ ಆದ. ಇಲ್ಲ ಇಲ್ಲ ಬಿಡು, ಇಲ್ಲ ಬಿಡು, ಬೇಡ ಬೇಡ, ತಗೋ ತಗೋ ತಗೋ. ಇಲ್ಲಿ 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 ನಡಿ, ನೀನು ಬಾ, ನೆಗಿಬೇಡ್ರಿ ನಡ್ರಿ, ನೀವಿಬ್ರು ಮುಂದಕ್ಕೆ ನಡೀರಿ, ಬನ್ನಿ ಬನ್ನಿ ಬನ್ನಿ. ಆಲ್ ರೈಟ್ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಟು ಇವತ್ತಿನ ಫ್ರೆಶ್ ವ್ಲಾಗ್. ಸೊ ನೀವೇನಾದ್ರು ಹೊಸಬರಾಗಿರೋ ನಮ್ಮ ಚಾನಲ್ಗೆ ರಪ್ಪ ಅಂತ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನ್ ಹೊಡಿರಿ, ಸೊ ದಟ್ ನಮ್ಮ ನೆಕ್ಸ್ಟ್ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ವ್ಲಾಗ್ನ ಕೊನೆವರೆಗೂ ನೋಡಿ, ಆ್ಯಂಡ್ ವ್ಲಾಗ್ ಇಷ್ಟ ಆದರೆ ನಿಮ್ಮದು ಇರಲಿ ಅಂತ ಒಂದು ಲೈಕ್ ಹಾಕೋದನ್ನ ಮರಿಬೇಡಿ. ಸೊ ನಿನ್ನೆ ಎಲ್ಲ ಮೊನ್ನೆ ವ್ಲಾಗಲ್ಲಿ ನಿಮ್ಮ ಕಾಮೆಂಟ್ಸ್ಗಳು ನೋಡಿ, ಇವತ್ತು ನಾನು ಡೈರೆಕ್ಟಾಗಿ ಈ ನಮ್ಮ ವ್ಲಾಗ್ನ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದೇ ಆ ಸೀಬೆ ಮರ, ನಾನು ಯಾವ ಹಣ್ಣುಗಳು ಇಷ್ಟೊಂದು ಬಿಟ್ಟಿದ್ದಾವೆ ಆಮೇಲೆ ನಾನು ಡಯಟಿಗೆ ತಿಂತಿರೋ ಹಣ್ಣುಗಳು ಅಂತ ತೋರಿಸಿದೆ, ಆ ಮರ ಇದೇನೆ. ಅರೆ ನೀವು ನಂಬೋದಿಲ್ಲ, ಓಕೆ, ಸೀಬೆ ಗಿಡ ಇದು ನೋಡೋದಕ್ಕೆ, ಬಟ್ ಇದು ಬಿಡೋ ಕಾಯಿಗಳು ನೋಡಿದ್ರೆ ನೀವು ಮರ ಅಂತಲೇ ಹೇಳೋದು, ಆ ಲೆವೆಲಾಗಿ ಬಿಡುತ್ತೆ, ಅದೇ ಸ್ಪೆಷಾಲಿಟಿ ಇದ್ರದ್ದು. ಸೊ ಇದನ್ನು ಜಾಸ್ತಿ ನಮ್ಮ ಡ್ಯಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇದ್ರ ಬಗ್ಗೆ, ಬಿಕಾಸ್ ನನಗೆ ಅಷ್ಟೊಂದು ಗೊತ್ತಿಲ್ಲ. ಆ್ಯಂಡ್ ಇದನ್ನು ಬೆಳೆಸಿರೋದು ಪೋಷಣೆ ಎಲ್ಲ ನಮ್ಮ ಡ್ಯಾಡಿ ಇದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಡ್ಯಾಡಿ ಕೊಟ್ರೆ ಚೆನ್ನಾಗಿರುತ್ತೆ. ಕುಡಿ ನೀಡಿ. ಏನು ಕೊಡೋದವ? ಕ್ಯಾಮ್ರಾಮನ್ KGK ಜೊತೆ ನೀವು ಹೇಳಿ. ಯಾವುದೋ ಒಂದು ನ್ಯೂಸ್ ಪೇಪರಲ್ಲಿ ನೋಡಿದ್ದೆ ಸುಮಾರು ವರ್ಷದಿಂದ, ಅದರಲ್ಲಿ ತುಂಬ ಒಳ್ಳೆ ತಳಿ ಇದು ಸೀಬೆಕಾಯಿ, ಆಮೇಲೆ ಶುಗರಿಗೆಲ್ಲ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಈ ಕೃಷಿ ವಿಜ್ಞಾನಿಗಳು ಒಂದು ಆರ್ಟಿಕಲ್ ಹಾಕಿದ್ರು.
ಆ ಆರ್ಟಿಕಲ್ ಓದ್ಬಿಟ್ಟು ಆ ನ್ಯೂಸ್ ಪೇಪರ್ ತಂದ್ಬಿಟ್ಟು ಅದನ್ನ ಆ ಸೀಬೆಕಾಯಿ ಕಲರ್ ನೋಡೋಕ್ಕೆ ಖುಷಿ ಆಗ್ಬಿಟ್ಟು ಕಟ್ ಮಾಡಿಬಿಟ್ಟು ಅದೊಂದು ಆರ್ಟಿಕಲ್ನ ಇಟ್ಕೊಂಡಿದ್ವಿ. ಹಾಕಬೇಕು ಒಂದಿನ ಅಂತ ಒಂದು ಆಸೆ ಇತ್ತು. ತಂದು ಹಾಕಿದ್ದು ತಂದು ಒಂದೂವರೆ ಎರಡು ವರ್ಷಕ್ಕೆ ಇದು ಈ ಥರ ಫಸ್ಲಬಿಡ್ತು. ಎರಡು ವರ್ಷ ಆಗಿದೆ ಅಲ್ವಾ ಇದು? ಎರಡು ವರ್ಷ. ಹಾಂ, ಹೋದ ವರ್ಷ ಬಿಡ್ತಲ್ಲ. ಹಾಂ, ಹೌದು. ಬಟ್ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ ಈಗಿನ ಹಣ್ಣುಗಳ ಸೈಜ್ ನೋಡಿ. ಸೊ ಎಲ್ಲ ಕಡೆ ಕಾಯಿ ಇದೆ ಆ್ಯಂಡ್ ಒಂದು ಲೆವೆಲಿಗೆ ಹಣ್ಣಾಗಿದೆ ಇವು. ಗಿಡ ನೋಡೋಕ್ಕೂ ಏನು ಅಷ್ಟೊಂದು ದೊಡ್ಡದಿಲ್ಲ. ಇದರಿಂದ ಒಳಗಡೆ ಏನಿದೆ ಇದೆ ಗಿಡ. ಇದು ಕೆಂಪುದು, ಒಳಗಡೆ ಕೆಂಪಗೆ ಬರುತ್ತೆ ಆ್ಯಂಡ್ ಇದು ಬಿಳಿದು ನೋಡಿ ಇಲ್ಲಿದೆ. ಸೊ ಒಳಗಡೆ ಎಲ್ಲ ಫುಲ್ ಬೆಳ್ಳಕ್ಕೆ ಬರುತ್ತೆ. ಇನ್ನು ತುಂಬ ಚಿಕ್ಕ ಗಿಡ ಇದು, ಬಟ್ ಆದರೂ ಒಂದು ಲೆವೆಲಿಗೆ ಬಿಟ್ಟಿದೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಹೋದ ವರ್ಷ ಕಡಿಮೆ ಬಿಟ್ಟಿತ್ತು, ಬಟ್ ತುಂಬ ದಪ್ಪ ಬಿಟ್ಟಿತ್ತು. ಆಲ್ಮೋಸ್ಟ್ ಇಷ್ಟು ಬಂದಿದ್ವು. ಎಷ್ಟೊಂದು ಸೀಬೆ ಇಷ್ಟು ಬಂದಿದೆ? 200 ಗ್ರಾಮಿಂದ 250 ಗ್ರಾಮು. ಹಾಂ, ಹೋದ ವರ್ಷ. ಬಟ್ ಈ ವರ್ಷ ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಕಾಯಿಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ, ಅದಕ್ಕೆ ಅಷ್ಟು ಮಿನರಲ್ಸ್ ನ್ಯೂಟ್ರಿಯೆಂಟ್ ಸಿಗ್ತಾ ಇಲ್ವೇನು. ಅದಕ್ಕೋಸ್ಕರ ಸಣ್ಣ ಸಣ್ಣದ್ರಲ್ಲೇ ಹಣ್ಣಾಗ್ತಾ ಇದ್ದಾವೆ, ಬಟ್ ಆದರೂ ಈ ಲೆವೆಲ್ಗೆ ಬರ್ತವೆ. ಸೊ ಇದು ಎಲ್ಲಿ ಸಿಗುತ್ತೆ ನನ್ನ ಮೋಸ್ಟ್ ಇಂಪಾರ್ಟೆಂಟು? ಹೆಸರುಘಟ್ಟ ಆರ್ಟಿಕಲ್ಚರ್ ಫಾರ್ಮಲ್ಲಿ ಸಿಗುತ್ತೆ. ಸೊ ಹೋಗಿ ವಿಸಿಟ್ ಮಾಡಿ, ನಿಮ್ದೇನಾದ್ರು ಸ್ವಲ್ಪ ಜಾಗ ಇದ್ರೆ ಹಾಕಿ, ಅದ್ಭುತವಾಗಿ ಕಾಯಿ ಬಿಡುತ್ತೆ. ಕಾಯಿಯ ಹೆಂಗ್ ಮಾಡಕ್ಕೆ ಗಿಳಿ ಅದು ಇನ್ನೂ ಸ್ವಲ್ಪ ಒಂದು ಲೆವೆಲ್ ಕಾಯಾಗೆ ಇದೆ, ಬಟ್ ಆದ್ರೂ ಏನ್ ತಿನ್ಕೊಂಡೈತೆ ನೋಡಿ. ಎರಡು ನೋಡಿಗೆ ಇದನ್ನು ತಿಂದೈತೆ ಒಂಚೂರ. ಹೌದಾ? ತೋರಿಸಿ. ಮೋಸ್ಟ್ಲಿ ಒಂಚೂರು ಕಾಯಾಗಿದ್ದಾಗಲೇ ಭಯ ಆಗಿದೆ ಅನ್ಸುತ್ತೆ, ಆಗಿಲ್ಲ ಅದಕ್ಕೆ ಬಿಟ್ಟೋಗಿದೆ. ಫ್ರೆಶ್ ಆಗಿ ಇಟ್ಕೊಂಬಂದ್ಬಿಟ್ಟು ತೊಳ್ಕೊಂಡು ಇನ್ನೂ ಮಜಾನೇ ಬೇರೆ. ಫ್ರೆಶಾಗಿ ತೊಳೆಯಲ್ಲ ನಾನು, ಹಂಗೆ ತಿಂತೀನಿ. ಆ ಫ್ರೆಶ್ ಫೀಲಿಂಗ್ ಇರಲಿ ಅಂತ, ಬಟ್ ಸ್ವಲ್ಪ ಮಣ್ಣು ಅದು ಇದೆಲ್ಲ ಮುಟ್ಟಿದ್ವಿ ಆ್ಯಂಡ್ ಕೈಯೆಲ್ಲ ಮಣ್ಣಾಗಿತ್ತು, ಅದರಲ್ಲೇ ಇದನ್ನು ಮುಟ್ಬಿಟ್ಟಿದ್ದೆ. ಸೊ ಇದಕ್ಕಿಂತ ತುಂಬ ಮುಂಚೆ ಮಾವಿನ ಹಣ್ಣು ಎಲ್ಲ ತೋರಿಸಿದೆ ನಾನು ಬ್ಲಾಗ್ಸಲ್ಲಿ. ಸೊ ಆ ಗಿಡ ಕೂಡ ಇಲ್ಲೇ ಪಕ್ಕದಲ್ಲೇ ಇದೆ. ಹಾಂ, ಇಲ್ಲೇ ಪಕ್ಕದಲ್ಲೇ ಇದೆ, ಬಟ್ ಈಗೇನು ಕಾಯಿ ಬಿಡೋದಿಲ್ಲ, ಇದೇನು ಸೀಸನ್ ಅಲ್ವಾ. ಸೊ ಅದಕ್ಕೆ ಅದನ್ನು ತೋರಿಸಿಲ್ಲ. ಮಾವಿನಹಣ್ಣು ಹೇಗೆ ಬಿಡುತ್ತೆ ಅಂತ ನೋಡಬೇಕು ಅಂದರೆ ಅದು ತುಂಬ ಅದ್ಭುತವಾಗಿ ಬಿಡುತ್ತೆ, ಆಶ್ಚರ್ಯ ಆಗ್ತೀರಾ. ಸೊ ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೋಡಿ ಅದು ಬ್ಲಾಗ್ನು. ಜಾಗ ಇತ್ತು ಅಂದರೆ ಆದಷ್ಟು ಬೆಳೆಸಿ ಗಿಡನ. ನಿನ್ನೆ ವ್ಲಾಗು ಕೂಡ ಕಿಚನಿಂದನೇ ಸ್ಟಾರ್ಟ್ ಮಾಡಿದ್ದೆ, ಕಿಚನಿಂದಲ್ಲ ರೂಮಿಂದ ಸ್ಟಾರ್ಟ್ ಮಾಡಿದ್ದೆ, ಕಿಚನಲ್ಲಿ ಕಂಟಿನ್ಯೂ ಮಾಡಿದ್ದೆ. ಸೊ ಇವತ್ತು ಕೂಡ ವ್ಲಾಗ್ನ ಕಿಚನಿಂದನೇ ಕಂಟಿನ್ಯೂ ಮಾಡೋಣ, ಟೀ ಮಾಡೋಣಂತೆ. ಸೊ ಲಾಸ್ಟ್ ವೀಕೆಲ್ಲ ಊರಿಗೆಲ್ಲ ಹೋಗ್ಬಿಟ್ಟು ಬಂದುಬಿಟ್ಟು ಕೋಲ್ಡ್ ಆಗಿತ್ತು, ಗಂಟಲು ಕಟ್ಟಿತ್ತು, ಮಾತಾಡೋಕ್ಕಾಗ್ತಿರ್ಲಿಲ್ಲ. ಸ್ವಲ್ಪ ನನಗೆ ಭಯ ಆಗಿಬಿಟ್ಟಿತ್ತು ಏನಾದರೂ ಬೇರೆ ಥರ ಆಗಿಬಿಟ್ಟಿರುತ್ತಾ ಅಂತ, ಬಟ್ ಲಕ್ಕೀಲಿ ಏನೂ ಇಲ್ಲ. ತುಂಬ ನೀರು ಅದು ಇದೆಲ್ಲ ಚೇಂಜಸ್ ಆಗಿದ್ದಕ್ಕೆ ಗಂಟಲೆಲ್ಲ ಕಟ್ಟಿದಂಗೆ ಆಗಿತ್ತು. ಆಗ ನಾನು ಸ್ವಲ್ಪ ಟ್ರೀಟ್ಮೆಂಟು ಅದು ಇದು ಹೋಮ್ ರೆಮಿಡಿ ಅಂದ್ಕೊಂಡು ಮಾಡಿಕೊಂಡು ಟೀನ ಕುಡಿಯೋದು ನಿಲ್ಲಿಸ್ಬಿಟ್ಟಿದ್ದೆ. ಸೊ ಇವತ್ತು ಆ ಪಾಸ್ ಏನಾಗಿತ್ತು ಟೀ ಕುಡಿಯೋದು, ಇವತ್ತಿಂದ ರೆಸ್ಯೂಮ್ ಮಾಡೋಣ, ಬನ್ನಿ ಟೀ ಮಾಡೋಣ. ನಾನು ನನ್ನ ಕೈಯಾರ ಮಾಡ್ತೀನಿ ಟೀನ, ಟೇಸ್ಟ್ ಹೇಗಿದೆ ಅಂತ ನಮ್ಮ ಡ್ಯಾಡಿಗೆ ಕೊಟ್ಬಿಟ್ಟು ಕೇಳಿದಂತೆ. ಇದಕ್ಕೆ ಮುಂಚೆ ತುಂಬ ಸರಿ ಮಾಡಿದ್ದೀನಿ, ಬಟ್ ತುಂಬ ದಿನ ಆಗಿದೆಯಲ್ಲ. ಸೊ ಮರ್ತಿರ್ತೋಗಿದ್ದೀನಾ ಇಲ್ಲ ಅಂದರೆ ನಾರ್ಮಲಾಗಿ ನೆನಪಿಟ್ಕೊಂಡಿದ್ದೀನಿ ಅಂತ ನೋಡೋಣ. ಟೀ ಪೌಡ್ರಿ ಅದು ಅಂತಲೂ ಗೊತ್ತಿಲ್ಲ ನನಗೆ ನಮ್ಮ ಮನೆಯಲ್ಲಿ. ಟೀ ಪೌಡ್ರ್ ಕರೆಕ್ಟ್. ಸೊ ಡ್ಯಾಡಿಗೆ ಸಕ್ಕರೆ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ, ಬಟ್ ಒಂದು ಲೆವೆಲಿಗೆ ಜಾಸ್ತಿ ಆಯಿತು ಸಕ್ಕರೆ. ಇವಾಗ ನೆನಪಾಗ್ತಿದೆ, ಇರಲಿ ಪರವಾಗಿಲ್ಲ, ಒನ್ ಡೇ ಅಡ್ಜಸ್ಟ್ ಮಾಡ್ಕೋತಾರೆ. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಹಾರ್ಲಿಕ್ಸ್ ಟೀ ಸೊಪ್ಪು. ಸೊ ಪ್ಯಾಕೆಟಲ್ಲಿ ಟೀ ಬರುತ್ತಲ್ಲ, ಸೊ ಅದನ್ನು ಹಾರ್ಲಿಕ್ಸ್ ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಷ್ಟೇ. ಹಾರ್ಲಿಕ್ಸ್ ಖಾಲಿ ಆಗಿಬಿಟ್ಟಿದೆ. ಶುಂಠಿ ಟೀ ಕುಡಿದ್ಬಿಟ್ಟು ತುಂಬ ಅಂದರೆ ತುಂಬ ದಿನಗಳಾಗಿ ಹೋಗ್ಬಿಟ್ಟಿದೆ. ಇವತ್ತು ಶುಂಠಿ ಟೀ ಮಾಡೋಣ ಅಂತ ಹೇಳಿದ್ರೆ ಶುಂಠಿ ಎಲ್ಲಿದೆ ಅಂತ ಗೊತ್ತಿಲ್ಲ ನನಗೆ. ಸೊ ಇರಲಿ, ಇವತ್ತು ನಾರ್ಮಲ್ ಟೀನೇ ಕುಡಿಯೋಣ. ಒಂದು ಲೋಟ ಹಾಲನ್ನು ಹಾಕೋಣ. ಈ ಲೋಟದಲ್ಲಿ ಟೀ ನನಗೆ, ಈ ಲೋಟದಲ್ಲಿ ನೀರು ಹಾಕಿದ ಲೋಟದಲ್ಲಿ ಟೀ ಡ್ಯಾಡಿಗೆ. ಸ್ವಲ್ಪ ಜಾಸ್ತಿ ಬೇಕು ನನಗೆ ಎಲ್ಲ. ಚಿಕ್ಕದು ನಿಮಗೆ ಹೆಂಗಿದೆ? ಚೆನ್ನಾಗಿದೆಯಾ? ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಹಾಕಿದ್ದೆ. ಬಂದೆ ಕೇಳಕ್ ನೋಡ್ಕೊಂಬಾಮರಿ, ಕಾಲ್ ಹಾಕಿದ್ದ ಆಲ್ಮೋಸ್ಟ್ ಟಚ್ ಆಗಿತ್ತು ಟೀ, ಇಷ್ಟು ಇಷ್ಟು ಗ್ಯಾಪಲ್ಲಿ ಉಳ್ಕೊತು. ಅದೋ ಖುಷಿನಲ್ಲಿ ವ್ಲಾಗಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಟೀ ಮಾಡಿಬಿಟ್ಟು ದಮ್ ಅಂದ್ಬಿಡೋದಲ್ಲ. ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ಎಲ್ಲ ನೆಲಪಾಲ್ ಮಾಡ್ಬಿಡ್ತಾ ಇದ್ದೆ. ಬಿಚ್ಚಿ ತಿಂದೆ ಸುಡುತ್ತಾ ಚಳಿ ಆಗ್ತೈತೆ. ಚಳಿ ಹೆಂಗಾಗುತ್ತೆ ಮರಿ, ತೋರಿಸು ಬಾಯಲ್ಲಿ. ಚಂದ ಓಡಾಡ್ತ ನಂಗೆ ಕೊಟ್ಬೋ. ಹೋಗಿ ಬೇಗ, ಅವಾಗೆಲ್ಲ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಎಲ್ಲ ಗೊತ್ತಾಗುತ್ತೆ. ಹೇಳಪ್ಪ, ಆನ್ ಮಾಡಿದ್ದೀನಿ ಕ್ಯಾಮ್ರಾ. ಬಂದ್ಬಿಟ್ಟು ಹತ್ರ ಕ್ಯಾಮ್ರಾ ಆನ್ ಮಾಡು, ಕ್ಯಾಮ್ರಾ ಆನ್ ಮಾಡು ಅಂತ ಕ್ಯಾಮ್ರಾ ತೋರಿಸ್ತಾ ಇದ್ದಾನೆ. ಏನಕ್ಕೆ ಆನ್ ಮಾಡಿದ್ವಾ? ಇವಾಗ ಹೋಗ್ತಾನೆ. ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು,
ಅವನ ಹೆಸರೇನು ಅಂತ ಕೆಲವರು ಕೇಳಿದ್ದೀರಾ, ಆ್ಯಂಡ್ ಅದ್ರ ಜೊತೆಗೆ ಕೆಲವರು ಆಟೋಮೆಟಿಕ್ ಅವರವರೇ ಆನ್ಸರ್ ಮಾಡಿದ್ದೀರಾ, ಐ ಮೀನ್ ಆ ಕಮೆಂಟ್ಗೆ ಕೆಲವರು ಆನ್ಸರ್ ಮಾಡಿದ್ದಾರೆ ಪೃಥ್ವಿ ಅಂತ. ನೀವು ನೋಡಿದ್ರೆ ಆ ಕಮೆಂಟ್ಸು, ಬಟ್ ಅವನ ಹೆಸರು ಪೃಥ್ವಿ ಅಲ್ಲ ಋತ್ವಿಕ್. ಹೇ ಏನ್ಲಾ ನಿಂದು ಸೌಂಡು, ಹಠ ಮಾಡೋದು ಕಲ್ತ್ಬಿಟ್ಟಿದ್ಯಾ ನೀನು ಜಾಸ್ತಿ. ಅವನ ಹೆಸರು ಋತ್ವಿಕ್ ಗೌಡ ಅಂತ, ಪೃಥ್ವಿ ಅಲ್ಲ. ಬರ್ಡೇ ಯಾವಾಗ? 16th May. ನಿನ್ನೆ ಒಬ್ರು ಸೂಪರ್ ಚಾಟ್ ಮಾಡ್ಬಿಟ್ಟು ಕೇಳಿದ್ರು ನನಗೆ, ಬ್ರೋ ಅವ್ನ ಬರ್ಡೇ ಯಾವಾಗ ಅಂತ. ಸುಮಾರು ಜನ ಅವ್ನ ಏಜ್ ಎಷ್ಟು ಅಂತ ಕೇಳ್ತಾ ಇದ್ರು, ಏನು 1-1.5 ವರ್ಷ ಅಂತ ನಾನು ಸಿಂಪಲಾಗಿ ಹೇಳ್ತಾ ಇದ್ದೆ. ಬಟ್ ನಿನ್ನೆ ಸೂಪರ್ ಚಾಟ್ ಮಾಡಿ ಬರ್ಡೇ ಯಾವಾಗ ಅಂತ ಕೇಳಿದಾಗ ನನಗೆ ಗೊತ್ತಿಲ್ಲ ಯಾರು ಸೂಪರ್ ಚಾಟ್ ಮಾಡಿದ್ರಿ ನನ್ನ ಸ್ಟ್ರೀಮಲ್ಲಿ. ಐ ಹೋಪ್ ನೀವು ಈ ಬ್ಲಾಗ್ ನಾನು ನೋಡ್ತಾ ಇದ್ದೀರಾ ಅಂತ. ತಾತು ಚಳಿ ಆಗುತ್ತಲ್ವಾ, ಬೇಗ ಬಟನ್ ಅಷ್ಟೇನಾ? ಹೆಂಗೆ ಚಳಿ ಆಗಿತ್ತು? ಇಲ್ಲಿಗೆ ನಮ್ಮ ದಿನ ಎಂಡ್ ಆಗುತ್ತೆ ಬಾಯ್ಸ್ ಅಂಡ್ ಗರ್ಲ್ಸ್. ಮಧ್ಯರಾತ್ರಿ ಆಗಿದೆ, ಸ್ಟ್ರೀಮ್ನ ಎಂಡ್ ಮಾಡಿದ್ದೀನಿ, ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ, ಫುಲ್ ತಂಪಂಗೆ ನಿದ್ದೆ ಮಾಡೋಣ ಅಂತ ಅಂದ್ಬಿಟ್ಟು. ನಿಮಗೂ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಒಂದಿರಲಿ ನಿಮ್ಮ ಕಡೆಯಿಂದನೂ ಅಂತ ಒಂದು ಲೈಕ್ ಹಾಕೋದನ್ನ ಮರಿಬಿಡಿ. ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ರಪ್ ಅಂತ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ಸಿಗ್ತೀನಿ ನಾಳೆ, ನಾಳೆ ಅಲ್ಲ ನಾಡಿದ್ದು, ಎವ್ರಿ ಆಲ್ಟರ್ನೇಟ್ ಡೇಸ್ ಬ್ಲಾಗ್ ಬರುತ್ತೆ. ಸೊ ಸಿಗೋಣಂತೆ ಮತ್ತೊಮ್ಮೆ. ಬೈ ಬೈ, ಟೇಕ್ ಕೇರ್ ಆ್ಯಂಡ್ ಸಿ ಯು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ ಅದ್ಭುತವಾದ ರೆಸ್ಪಾನ್ಸ್ಗೆ, ನಮ್ಮ ವ್ಲಾಗ್ಸ್ಗೆ. ನಾನು ವ್ಯೂಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ನಮಗೆ ಬರ್ತಿರೋ ಲೈಕ್ಸು, ನೀವು ಕೊಡ್ತಿರೋ ಕಾಮೆಂಟ್ಸು, ಆ ಪ್ರೀತಿ ತೋರಿಸ್ತಾ ಇದ್ರಲ್ಲ, ಅದು ಇನ್ನೂ ಜಾಸ್ತಿ ಮೋಟಿವೇಟ್ ಮಾಡ್ತಾ ಇದೆ. ಮೇ ಬಿ ಅದೇ ರೀಸನ್ ನಾನು ಎವ್ರಿ ಆಲ್ಟರ್ನೇಟ್ ಡೇಸ್ ಅದು ಏನಾದ್ರು ಆಗಲಿ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಎಂಜಾಯ್ ಮಾಡ್ತಿದ್ರೆ ಅನ್ಕೋತೀನಿ. ಸೊ ನೋಡೋಣಂತೆ ಮುಂದಕ್ಕೆ ಎಲ್ಲಿಗೆ ತೊಗೊಂಡೋಗುತ್ತೆ, ಏನೇನಾಗುತ್ತೆ, ಏನೇನು ಚೇಂಜಸ್ ಮಾಡ್ಬೋದು ಅಂತ. ಆ್ಯಂಡ್ ನಿಮಗೇನಾದ್ರು ಅನ್ಸರೇ ಚೇಂಜಸ್ ಮಾಡಬೇಕು ಇಂತಿಂಥ ಜಾಗದಲ್ಲಿ, ಇಂತಿಂಥ ಪಾಯಿಂಟ್ಸ್ನ ಅಂತ ಏನಾದರೂ ಇದ್ದರೆ ನಿಮ್ಮ ಫೀಡ್ಬ್ಯಾಕ್ನ ಫೀಲ್ ಫ್ರೀ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ತಗೋತೀನಿ ಆ ಕಮೆಂಟ್ಸ್ನ, ನೋಡೋಣ ಚೇಂಜಸ್ ಮಾಡ್ಕೊಳ್ಳೋಣ. ಸೊ ಯಾ, ಬೈ ಬೈ, ಟೇಕ್ ಕೇರ್ ಆ್ಯಂಡ್ ಸಿ ಯು.